ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಇದಕ್ಕೆ ತುಮಕೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಅತಿಥಿಗಳಿಗೆ ಆಹ್ವಾನವನ್ನು ಕೂಡ ನೀಡಲಾಗಿರುವಂತಹದ್ದು. ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗ್ತಾ ಇಲ್ಲ. ಕಾರಣ ಏನು? ಇಲ್ಲಿದೆ ನೋಡಿ ಆ ಸ್ಟೋರಿ. ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗೆ ಶ್ರೀರಾಮ ಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ನಿಂದ ಅಧಿಕೃತ ಆಹ್ವಾನ ಬಂದಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಅಂಚೆ ಮೂಲಕ ಆಹ್ವಾನ ಪತ್ರ ರವಾನೆ ಮಾಡಲಾಗಿದ್ದು, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಹ್ವಾನ ಮಾಡಿದ್ದಾರೆ. ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತೇನೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವು ಗಮನಾರ್ಹ ಸಾಧನೆಯಾಗಿದೆ ಎಂದಿದ್ದಾರೆ. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಮಾತನಾಡಿರುವ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು, ಜನವರಿ 20ರಂದು ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ತಂಗುವಂತೆ ಟ್ರಸ್ಟ್ನಿಂದ ಮನವಿ ಮಾಡಲಾಗಿದೆ. ಆದರೆ ನಮಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ಜನವರಿ 21ರಂದು ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆ ಇದೆ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗಲು ಆಗುತ್ತಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಇಲ್ಲ, ನಮ್ಮದು 21ನೇ ತಾರೀಕು ಪೂಜ್ಯರ ಒಂದು ಸಂಪೂರ್ಣ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಆ ಒಂದು ಸಂದರ್ಭದಲ್ಲಿ ಅವರೇನು ಹೇಳಿದ್ದಾರೆ, ನೀವು 20ನೇ ತಾರೀಕಿಗೆ ಬರಬೇಕು, 21ನೇ ತಾರೀಕಿಗೆ ಬರಬೇಕು, ಸೆಕ್ಯೂರಿಟಿ ಕಾರಣದಿಂದಾಗಿ 23ಕ್ಕೆ ವಾಪಸ್ ಬರಬೇಕು ಅಂತ ಏನು ಇದ್ರಾಗ ಬರೆದಿರುವಂಥದ್ದು. ಅದರಿಂದ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಮ್ಮ ಪರಮ ಪೂಜ್ಯರ ಗುರುದೇವರ 25ನೇ ಪುಣ್ಯಸ್ಮರಣೆ 21ನೇ ತಾರೀಕು ಇರೋದ್ರಿಂದ, ನಾವು ಆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆ ಏನೂ ಕಾರಣ ಇಲ್ಲ. ತುಮಕೂರಿಗೂ ರಾಮನಿಗೂ ನಂಟು ಇದೆಯಾ? ಇಲ್ಲಿ ಸುತ್ತಮುತ್ತ ನೀವು ನೋಡಿದಾಗೆ ನಮ್ಮದು ಇಲ್ಲಿ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಈ ರಾಮ ಇಲ್ಲಿ ನಿಮಗೆ ನಮ್ಮ ದೇವರಾಯಂದ್ರದಲ್ಲಿ ತೀರ್ಥ ರಾಮನ ಚಿಲುಮೆ ಅಂತ ಐತೆ, ರಾಮನ ಸೆರಗ ಐತೆ ಅಂತ ಹೇಳ್ತಾರೆ. ಏನೋ ಹಿಂದಿಂದ ನಡ್ಕೊಂಡು ಬಂದಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ರಾಮದೇವರ ಬೆಟ್ಟ ಅಂತ ಬೇರೆ ಕಡೆ ಇದೆ, ರಾಮನಗರದ ರಾಮದೇವರ ಬೆಟ್ಟ ದೊಡ್ಡ ಬೆಟ್ಟ ಇರುವಂಥದ್ದು, ಹನುಮಂತ ಇಲ್ಲಿ ಹುಡ್ತಾನು, ಏನೋ ಇತಿಹಾಸ ಪುರಾಣಗಳು ಏನೇನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಟಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ರಾಮಾಯಣ ಮಹಾಭಾರತ ದೊಡ್ಡ ಗ್ರಂಥಗಳು. ಇವತ್ತು ನೀವು ನೋಡಿದಾಗೇ ಬಾಲಿ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಹೊರದೇಶದಲ್ಲಿ ಇವತ್ತು ರಾಮನ ಟೆಂಪಲ್ ಇದೆ, ರಾಮನ ಹೆಸರಲ್ಲಿ ರಸ್ತೆಗಳಿದೆ. ಅಲ್ಲಿ ವಿಶೇಷವಾಗಿ ರಾಮನಿಗೆ ಬಹಳಷ್ಟು ಗೌರವ ಕೊಡುವಂತಹ ಆ ಸ್ಥಾನವನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿಂದೂಗಳು ಕಡಿಮೆ ಇದ್ದರೂ ಕೂಡ ಆ ದೇವಸ್ಥಾನಗಳ ಅಸ್ತಿತ್ವ ಹಂಗೆ ಉಳ್ಕೊಂಡಿದ್ದಾವೆ. ಆ ಒಂದು ಪರಂಪರೆ ನೋಡಿದ್ರೆ, ವಾಸ್ತುಶಿಲ್ಪ ನೋಡಿದ್ರೆ ಯಾವ ಕಾಲದಿಂದ ಇತ್ತು ಅನ್ನೋದು ಆಶ್ಚರ್ಯ ಉಂಟು ಮಾಡುವಂಥದ್ದು. ಆ ಪರಂಪರೆ ಸಂಸ್ಕೃತಿ ಇರುವಂಥದ್ದು ಅಂತ ಭಾವಿಸ್ಬೇಕು. ನಾಮಚಿಲುಮೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು. ಈಗ ನಾಮಚಿಲುಮೆ ಒಂದು ಪ್ರವಾಸಿ ಸ್ಥಳ, ಅದು ಇದು ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು. ಅಲ್ಲಿ ಈಗಾಗಲೇ ಜಿಂಕೆ ವನವು ಕೂಡ ಅಲ್ಲಿದೆ. ಪ್ರವಾಸಿಗಳು ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ತುಂಬ ಜನ, ಈಗ ಒಂದೇನಾಗಿದೆ ಬೆಂಗಳೂರಿನವ್ರಿಗೆ ಹಿಂಗೆ ಬಂದರೆ ಒಂದು ದಿವಸದ ಪ್ರವಾಸಕ್ಕೆ ತುಮಕೂರು ಹೇಳಿದ ಮಾಡಿಸ್ದಂಗಿದೆ. ನಿಮಗೆ ಬೆಂಗಳೂರು ಬಿಟ್ಟರೆ ಲಕ್ಷ್ಮೀ ದೇವಸ್ಥಾನ ಇರ್ಬೋದು, ದೇವರಾಯನ ದುರ್ಗ, ಮತ್ತು ಮಧುಗಿರಿ ಏಕಶಿಲಾ ಬೆಟ್ಟ ಇರ್ಬೋದು, ಆಮೇಲೆ ಇದು ಪಾವಗಡಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದು ನಿಮಗೆ ದೇವರಾಯನ ದುರ್ಗ, ನಾಮಚಿಲುಮೆ, ಸಿದ್ಧಗಂಗೆ, ಕೈದಾಳ, ಗೂಳೂರು ಇವೆಲ್ಲ ನೋಡ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುವಂಥದ್ದು. ಹಾಗೆ ಇವತ್ತು ನಾಮಚಿಲುಮೆ ಬಹಳ ಹಳೇ ಒಂದು ನಾಮಚಿಲುಮೆ ಅಂತಂದರೆ ಹೆಸರುವಾಸಿಯಾಗಿರುವಂಥ ಒಂದು ಸ್ಥಳ ಈಗ. ಒಟ್ಟಾರೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗೂ ಸಹ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದ್ದು, ಆಹ್ವಾನಕ್ಕೆ ಪ್ರತಿಕ್ರಿಯೆಯಾಗಿ ಶ್ರೀ ಸಿದ್ಧಗಂಗಾ ಮಠದಿಂದ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಪತ್ರವನ್ನು ರವಾನಿಸಲಾಗಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.